ಏನು ಸಮಾಚಾರ ಬಹಳ ಸೌಂಡ್ ಜವರಾಗಿ ಕೊಡ್ರದು ಏನಿಲ್ಲ ಜನರ ಆಶೀರ್ವಾದ ನಮ್ಮ ಕಾರ್ಯಕರ್ತರು ಮುಖಂಡರ ಒಂದು ಒಮ್ಮತದ ಹೋರಾಟ ನಡೀತಾ ಇದೆ ನನ್ನ ಕ್ಷೇತ್ರದಲ್ಲಿ ಯಾ ನಾನಾಗ್ಲೇ ಓಪನಿಂಗ್ ಅಲ್ಲಿ ಹೇಳ್ತಾ ಇದ್ದೆ ಜವರಾಯಿಗೌಡರಿಗೆ ಜವರಾಯಿಗೌಡರಿಗೆ ನಾಟ್ ಓನ್ಲಿ ಜೆಡಿಎಸ್ ಅಷ್ಟೇ ಅಲ್ಲ ಜೆಡಿಎಸ್ ಕಾಂಗ್ರೆಸ್ ಇಗರು ಕೆಲ ಬಿಜೆಪಿ ಗರು ಸೇರ್ಕೊಂಡು ಜವರಾಯಿಗೌಡರ ಪರವ ಕೆಲಸ ಮಾಡ್ತಾವರೆ ಅಂತದೇನ್ ನಿಮ್ಮಲ್ಲಿ ವಿಶೇಷ ಯಾಕೆ ಎಸ್ಟಿ ಸೋಮಶೇಖರ್ ವಿರುದ್ಧ ಅಷ್ಟೊಂದು ಆಕ್ರೋಶ ಅಂತ ಈಗ ಎರಡು ಬಾರಿ ಕಾಂಗ್ರೆಸ್ ಇಂದ ಆಯ್ಕೆಯಾಗಿ ಮೂರನೇ ಬಾರಿಗೆ ಬಿಜೆಪಿ ಹೋಗಿ ಅವರ ಒಂದು ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಮಂತ್ರಿ ಆಗೋದಕ್ಕೆ ಈ ಒಂದು ಗೆದ್ದಂತ ಅವರಿಗೆ ಒಂದು ಪಕ್ಷದಲ್ಲಿ ಎಲ್ಲ ಸ್ಥಾನಮಾನವನ್ನು ಸಿಕ್ಕಂತ ಪಕ್ಷವನ್ನು ತೊರೆದು ಬಿಜೆಪಿಗೆ ಹೋದಾಗ ಎಲ್ಲರೂ ಅವರ ಮೇಲೆ ಕಾಂಗ್ರೆಸ್ನವರು ಹೋಗರು ಅವ್ರ ಜೊತೆಲಿ ಹೋದರು ಉಳಿದಂಥವರು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ ಅನ್ನೋದು ಒಂದು ಎರಡನೇದು ಬಿಜೆಪಿ ಮೂಲವಾಸಿಗಳು ಏನಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಇವರು ಕಾಂಗ್ರೆಸ್ ಅವರ ಹಿಂದೆ ಹೋದಂಥ ಪಡೆಗಳನ್ನ ಮಾತ್ರ ಬೆಳೆಸ್ತಾ ಇದ್ದಾರೆ ಅಂಥೇಳಿ ಮೂಲ ಬಿಜೆಪಿಗಳಲ್ಲಿ ಅಸಮಾಧಾನ ಇದೆ ಮತ್ತು ಕಾಂಗ್ರೆಸ್ನವರು ಇನ್ನೇನು ಅಲ್ಪ ಸ್ವಲ್ಪ ಉಳಿದವರು ಅವರ ಅಭ್ಯರ್ಥಿ ಇರ್ತಕ್ಕಂಥ ಅಭ್ಯರ್ಥಿ ಅವ್ರ ಹತ್ರ ಗುತ್ತಿಗೆದಾರರಾಗಿ ಕೆಲಸ ಮಾಡ್ಕೊಂಡಿದ್ದವರು ಯಾರ ಹತ್ರ ಸೋಮಶೇಖರ್ ಹತ್ರನೇ ಸೋಮಶೇಖರ್ ಜೊತೆ ಗುತ್ತಿಗೆದಾರಾಗಿದ್ದರು ಕಾಂಗ್ರೆಸ್ಗಾಗಿ ಕೆಲಸ ಮಾಡ್ಕೊಂಡಿದ್ದರು ಅವರ ಯಶವಂತಪುರ ಕ್ಷೇತ್ರದಲ್ಲೇ ಸುಮಾರು ಹಲವಾರು ಕಾಮಗಾರಿಗಳು ನಡೆಸಿದ್ದಾರೆ ಈಗ ಒಂದು 6-7 ತಿಂಗಳಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ 3 ಕೋಟಿ ಬಿಲ್ಲುನೂ ಸಹ ತಗೊಂಡಿದ್ದಾರೆ ಓಕೆ ಓಕೆ ಬಾಲರಾಜೇಗೌಡರು ಹಾಗಾಗಿ ಅವರು ಬಾಲರಾಜೇಗೌಡರು ಹೆಸರಿಗೆ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಹಾಗಾಗಿ ಅವ್ರನ್ನ ಏನು ಬೇಕು ಅಂತ ಹೇಳಿ ಹೈಕಮಾಂಡ್ ಇದೆ ಹಾಕಿ ಒಂದು ವೀಕ್ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡು ನನಗೆ ಅನುಕೂಲ ಆಗ್ತದೆ ಅಂತ ಅವ್ರ ಭಾವನೆ ಇತ್ತು ಇವಾಗ ಅದು ಸ್ವಲ್ಪ ಉಲ್ಟಾಗಿದೆ ಏನು ಈ ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗವಾಗಿ ಜವರಾಯಿಗೌಡರ ಪರವಾಗಿ ಬಂದು ಕೆಲಸ ಮಾಡ್ತಾರೆ ಏನು ಕತೆ ಇದು ಅಂತ ಅದೇ ಅವರು ಪಕ್ಷಕ್ಕೆ ದ್ರೋಹ ಮಾಡೋದು ಅನ್ನೋದು ಒಂದು ಎರಡನೇದು ದುರಹಂಕಾರ ಮೊನ್ನೆ ಒಂದು ಇದರಲ್ಲಿ ನೋಡಿರ್ಬೋದು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಒಂದೊಂದು ದಿನ ಆನಂದ್ ಬಗ್ಗೆ ಅಮ್ಮ ಇದು ಯಾವುದಾದ್ರು ಅಮೂಲು ಮತ್ತು ನಂದಿನಿ ಗಲಾಟೆ ಅಮೂಲು ಮತ್ತು ಇದನ್ನು ಒಂದು ಮಾಡೋ ವಿಚಾರದಲ್ಲಿ ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಸುಮ್ಮನೆ ಆರೋಪ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಏನು ಕೆಲಸ ಇಲ್ಲ ಅನ್ನೋದನ್ನು ಪದ ಬಳಕೆ ಮಾಡ್ತಾರೆ ಅದು ಎಲ್ಲೋ ಒಂದು ಕಡೆ ನಾವು ಬೆಳೆಸಿ ನಾವು 2 ಸರಿ ಇವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಬಿಜೆಪಿಗೆ ಹೋಗೋಕೆ ಸಾಧ್ಯ ಆಯಿತು ಅದರಿಂದ ಅವ್ರಿಗೆ ನಾವು ಮತ ಮಾಡಬಾರ್ದು ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ದಾರೆ ಮೂಲ ಬಿಜೆಪಿಯವ್ರಿಗಂತೂ ಅವರು ಲೆಕ್ಕಕ್ಕೆ ತಗೋತಾ ಇಲ್ಲ ಈಗ ತಾಳ್ಗಟ್ಪುರ ಅಲ್ಲಿ ಒಂದು ಕಾಲದಲ್ಲಿ ಅವ್ರಿಗೆ ಒಂದು ತವ್ರ ಮನೆ ಇದ್ದಂಗೆ ಅಲ್ಲಿ ಸದಾಂಡ ಅವರೆಲ್ಲ ಫಸ್ಟು ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಉತ್ತಳ್ಳಿ ಟಿಕೆಟ್ ಸಿಗಬೇಕಾದ್ರೆ ಮೂಲ ಏನು ಕಾಂಗ್ರೆಸ್ ಇದ್ರು ಲೀಡ್ರು ಸದಾಂಡ ಅವತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಓಕೆ ಅವರು ಇವರಿಗೆಲ್ಲ ಹಿಂದೆ ಇದ್ದು ಭಾಳ ಹೋರಾಟ ಮಾಡಿದಂಥವ್ರು ಅವ್ರಿಗೆ ಟಿಕೆಟ್ ಕೊಡಿಸ್ತಾರೆ ಉತ್ತಳ್ಳಿಯಲ್ಲಿ 2004 ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಅಂಥ ಒಂದು ಬೇಸದಂಥ ಜಾಗದಲ್ಲಿ ಇವ್ರು ಏನು ಹೇಳಬೇಕು ತಲಗಟ್ಪುರ ಫುಟ್ಪಾತ್ ನನ್ನ ಮಕ್ಕಳಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗತ್ತೆ ಅಂತ ಹೇಳ್ತಾರೆ ತಲಗಟ್ಪುರದ ಫುಟ್ಪಾತ್ ನನ್ನ ಮಕ್ಕಳಿಗೆ ಏನು ಬಳಸೋರೆ ಉತ್ತರ ಕೊಡಬೇಕಾಗತ್ತೆ ಇಷ್ಟೊಂದು ಮಾತಿನ ಶೈಲಿ ಎಲ್ಲ ಇದೆಯಲ್ಲ ಈ ವರ್ತನೆಗಳು ಈ ದೌರ್ಜನ್ಯದ ಮಾತುಗಳು ಅವ್ರಿಗೆ ಮುಳುವಾಗತ್ತೆ ಅಂತ ಹೇಳ್ತೀರಾ 100% ಅವ್ರಿಗೆ ಅದೇ ಮುಳುವಾಗೋದು ಅವ್ರ ದರ್ಪ ಅವರು ಏನು ಯಥೇಚ್ಛವಾಗಿ ಲೂಟಿ ಮಾಡಿಸ್ತಕ್ಕಂಥ ಹಣ ಅವರು ಮದ ಏರ್ಬಿಟ್ಟಿದ್ರು ಹಣದಿಂದಲೇ ಎಲ್ಲ ಆಗ್ತದೆ ಅಂತೇಳಿ ಹಗಲು ರಾತ್ರಿ ಸುರಿತಾ ಇದ್ದಾರೆ ಕ್ಷೇತ್ರದಲ್ಲಿ ಆದರೆ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಮತದಾರರು